ನಮಸ್ಕಾರ. ರಾಷ್ಟ್ರೋತ್ಥಾನ ಸಾಹಿತ್ಯದ ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿಯ ಗೌರವ ಸಂಪಾದಕ ನಾನು ಮಂಜುನಾಥ ಅಜ್ಜಂಪುರ. ಸೀತಾರಾಮ್ ಗೋಯಲ್ ಅವರ ಅನೇಕ ಕೃತಿಗಳು ಬಹಳ ಮಹತ್ವಪೂರ್ಣವಾದಂಥದ್ದು. ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ, ಪುರಾವೆಗಳ ಆಧಾರದ ಮೇಲೆ ಅನೇಕ ಸಂಗತಿಗಳನ್ನು ಕನ್ನಡದ ಓದುಗರಿಗೆ ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಈ ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿ. ಸೂಡೋ ಸೆಕ್ಯುಲಾರಿಸಮ್, ಕ್ರಿಶ್ಚಿಯನ್ ಮಿಷನ್ಸ್ ಆ್ಯಂಡ್ ಹಿಂದೂ ರೆಸಿಸ್ಟೆನ್ಸ್ ಅನ್ನೋ ಒಂದು ಕೃತಿಯನ್ನು ಸೀತಾರಾಮ್ ಗೋಯಲ್ ಅವರು ಬರೆದು 1998 ಪ್ರಕಟಿಸಿದರು. ನಾವು 10 ವರ್ಷಗಳ ಹಿಂದೆ 2013 ಈ ಒಂದು ಕೃತಿಯನ್ನು ಕನ್ನಡದಲ್ಲಿ ತಂದ್ವಿ. ಹುಸಿ ಜಾತ್ಯತೀತವಾದ, ಕ್ರೈಸ್ತ ಮತಪ್ರಚಾರಕ ಸಂಸ್ಥೆಗಳು ಮತ್ತು ಹಿಂದೂ ಪ್ರತಿರೋಧ ಅಂತ. ಇದನ್ನು ಶ್ರೀನಿವಾಸ ಸುಬ್ರಹ್ಮಣ್ಯಂ ಅವರು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಈ ಸೋಡೋ ಸೆಕ್ಯುಲರಿಸಮ್ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಗತಿಗಳನ್ನು ಸೀತಾರಾಮ್ ಗೋಯಲ್ ಅವರು ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಯಾವ ರೀತಿ ಕ್ರೈಸ್ತ ಮತ ಪ್ರಚಾರ ನಡೆಯಿತು, ಯಾವ ರೀತಿ ಮೋಸ ನಡೆಯಿತು, ಯಾವ ರೀತಿ ಅದಕ್ಕೆ ಕೆಲವರೆಲ್ಲ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟರು, ಈ ಎಲ್ಲ ಸಂಗತಿಗಳನ್ನು ಈ ಇದರಲ್ಲಿ ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಒಂದನ್ನು ಅವರು ಮೊದಲೇ ಹೇಳ್ತಾರೆ ಗೋಯಲ್ ಅವರು. ಏನು ಅಂತ ಹೇಳಿದ್ರೆ, ಮಧ್ಯಪ್ರದೇಶದಲ್ಲಿ ಸುಮಾರು 70 ವರ್ಷಗಳ ಹಿಂದೆ ಎಷ್ಟು ಮತಾಂತರ ನಡೀತಾ ಇತ್ತು ಹಾಗೆ ಅಂತ ಹೇಳಿದ್ರೆ, ಅಂದಿನ ಸರ್ಕಾರ ನೆನ್ಪಿಟ್ಕೊಳ್ಳಿ, ಅಂದಿನ ಸರ್ಕಾರ ಅದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಡಾಕ್ಟರ್ ಭವಾನಿ ಶಂಕರ ನಿಯೋಗಿ ಅಂತ, ನಿಯೋಗಿ ಕಮಿಷನ್ ರಿಪೋರ್ಟ್ ಅಂತಲೇ ಇದು ಬಹಳ ಖ್ಯಾತಿಯನ್ನು ಪಡೆದಿದೆ. ಅವರು ನಾಗಪುರ ಉಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿದ್ದರು ಹಾಗೆ ಅಂತ. ಅವರು ಏನೋ ಒಂದು ಮತಾಂತರದ ಹೆಸರಿನಲ್ಲಿ ಏನು ಅನ್ಯಾಯ ನಡೀತಾ ಇದೆ ಎಲ್ಲದನ್ನು ಕೂಡ ವರದಿ ಮಾಡಿದ್ರು, ಅದನ್ನು ಸಲ್ಲಿಸಿದ್ರು. ಇದು 1956 ಪ್ರಕಟ ಆಯಿತು. ನೆನ್ಪಿಟ್ಕೊಳ್ಳಿ, 56 ಅಂತ ಹೇಳಿದರೆ ಅಷ್ಟರೊಳಗಡೆ ಎಷ್ಟು ಮತಾಂತರ ನಡೀತಾ ಇತ್ತು, ಎಷ್ಟು ಅನ್ಯಾಯ ನಡೀತಾ ಇತ್ತು ಹಾಗೆ ಅಂತ. ಇವತ್ತಿಗೂ ಕೂಡ ಪೂರ್ವಾಂಚಲದಲ್ಲಿ ಆ ರಾಜ್ಯಗಳಲ್ಲಿ ನಿರಂತರವಾಗಿ ಈ ಮತಾಂತರ ಮತ್ತು ಭಾರತ ವಿರೋಧಿ ಅನೇಕ ದುಷ್ಕೃತ್ಯಗಳು ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಈ ಕ್ರೈಸ್ತ ಮತಾಂತರಿ ಶಕ್ತಿಗಳೇನಿದೆ, ದುಶಕ್ತಿಗಳು, ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಆದರೆ ಈ ಒಂದು ವರದಿ ಏನು ಬಂತು, ಇದನ್ನು ಈ ಕ್ರೈಸ್ತ ದುಶಕ್ತಿಗಳೇನು ಮಾಡಿದ್ರು, ಎಲ್ಲ ಒಂದು ಗ್ರಂಥಾಲಯಗಳಲ್ಲಿ ಎಲ್ಲೆಲ್ಲಿತ್ತೋ ಎಲ್ಲದೂ ಕೂಡ ಅಲ್ಲಿ ತಗೊಂಡು ಅದನ್ನು ನಾಶಪಡಿಸಿದ್ರು ಹಾಗೆ ಅಂತ, ಯಾರ ಗಮನಕ್ಕೂ ಬರಬಾರ್ದು ಹಾಗೆ ಅಂತ. ಸೀತಾರಾಮ್ ಗೋಯಲ್ ಅವರಿಗೆ ಒಬ್ಬರು ಬಂದ್ಬಿಟ್ಟು ಹೇಳ್ತಾರೆ, ಈ ರೀತಿ ನಾನು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಈ ರೀತಿ ನಿಯೋಗಿ ಸಮಿತಿ ವರದಿ ಸಿಕ್ತು, ಅದರ ಕೆಲವು ಮುಖ್ಯಾಂಶಗಳನ್ನು ನಾನು ಪುಸ್ತಿಕೆಗಳು ಬುಕ್ಲೆಟ್ಸ್ ಮಾಡಿದ್ದೀನಿ ಅಂತ ಕೊಡ್ತಾರೆ. ಆಗ ಸೀತಾರಾಮ್ ಗೋಯಲ್ ಅವರಿಗೆ ಆಶ್ಚರ್ಯ ಆಗುತ್ತೆ, ಗೊತ್ತಾಗುತ್ತೆ ಎಲ್ಲ ಕಡೆ ಈ ಪ್ರತಿಗಳನ್ನು ನಾಶ ಮಾಡಿದ್ದಾರೆ ಹಾಗೆ ಅಂತ. ಕೊನೆಗೆ ಒಂದೇ ಒಂದು ಪ್ರತಿ ಸಿಕ್ಕುತ್ತೆ. ಬಹಳ ವರ್ಷಗಳ ನಂತರ ಅದನ್ನು ತುಂಬ ಶ್ರಮದಿಂದ ಅವರು ಅಧ್ಯಯನ ಮಾಡಿ ಅದನ್ನು ಪ್ರತಿಗಳು ಹಾಕಿಸ್ತಾರೆ. ಈಗ ಆ ಪ್ರತಿಗಳು ಸಿಕ್ಕುತ್ತೆ ಅನ್ನೋಂಥದ್ದೇ ಬಹಳ ದೊಡ್ಡದು. ಯಾವ ರೀತಿಯವರ ಒಂದು ಮತಾಂತರಿಗಳ ಒಂದು ಕಬಂಧ ಬಾಹು ಇದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೋದು. ಜವಾಹರಲಾಲ್ ನೆಹರು ಅವರು ಭಾರತದ ಮೊದಲನೇ ಪ್ರಧಾನಮಂತ್ರಿಗಳು, ಅವರು ಈ ಸೆಕ್ಯುಲರಿಸಮ್ ಅನ್ನೋ ಒಂದು ಪರಿಕಲ್ಪನೆಯನ್ನು ಪ್ರಚಾರಗೊಳಿಸಿದ್ರು. ಅವರು ಅದನ್ನು ಭಾರತದ ವಿರುದ್ಧ, ಹಿಂದೂ ಸಮಾಜದ ವಿರುದ್ಧ ಯಾವ ರೀತಿ ಅದನ್ನು ಬಳಸಬೇಕೋ ಆ ರೀತಿ ಬಳಸಿದ್ರು ಅದನ್ನು. ಮೂಲತಃ ಈ ಸೆಕ್ಯುಲರಿಸಮ್ ಅನ್ನೋ ಒಂದು ಕಲ್ಪನೆ ಏನಂದರೆ ಯುರೋಪಿನಲ್ಲಿ ಹುಟ್ಟಿದ್ದದು. ಅದು ಚರ್ಚಿನ ಕ್ರೈಸ್ತ ಮತದ ಅನ್ಯಾಯಗಳ ವಿರುದ್ಧ ಸಿಡಿದಿದ್ದು, ಆದರೆ ಅದನ್ನು ಇಲ್ಲಿ ಹಿಂದೂ ಧರ್ಮ ಮತ್ತು ಹಿಂದೂ ಸಮಾಜಗಳನ್ನು ನಾಶಪಡಿಸೋದಕ್ಕೋಸ್ಕರವಾಗಿ ಈ ಕೆಲಸ ಮಾಡಲಾಯಿತು. ಎಷ್ಟು ಅಂತ ಹೇಳಿದ್ರೆ, ಯಾರಾದರೂ ಕೂಡ ಈ ಮೋಸದ ಮತಾಂತರದ ವಿರುದ್ಧ ಧ್ವನಿ ಎತ್ತಿದರೆ ನೆಹರು ಅವರು ಅವರನ್ನು ಬ್ರ್ಯಾಂಡ್ ಮಾಡ್ತಾಯಿದ್ರು. ವ್ಯಕ್ತಿಗಳಾಗಬಹುದು, ಲೇಖಕರಾಗಬಹುದು,
ರಾಜಕಾರಣಿಗಳಾಗಬಹುದು, ಅವ್ರನ್ನ ಏನು ಮಾಡ್ತಾಯಿದ್ರು, ನೆಹರು ಹಿಂದೂ ಕೋಮುವಾದಿ ಅಂತ ಹೇಳಿಬಿಡೋರು. ಹಾಗಾಗಿ ಎಲ್ಲ ಹೆದರ್ತಾ ಇದ್ದರು, ಪತ್ರಕರ್ತರು ಕೂಡ ಹೆದರ್ತಾ ಇದ್ದರು, ಬೇರೆ ಪಕ್ಷಗಳಿಗೆ ಸಂಬಂಧಪಟ್ಟವ್ರು ಕೂಡ ಹೆದರ್ತಾ ಇದ್ದರು. ಇದು ಬಹಳ ಭಯಾನಕವಾದ್ದು ಅನ್ನೋದನ್ನು ಕೂಡ ನಾವು ನೋಡಬಹುದು. ಯಾವ ರೀತಿ 17-18 ಶತಮಾನಗಳಲ್ಲಿ ಈ ಸೆಕ್ಯುಲರಿಸಮ್ ಅನ್ನೋ ಅಂಥದ್ದು ಕ್ರೈಸ್ತ ಮತದ ಇನ್ಕ್ವಿಸಿಷನ್ ಮತ್ತು ಬೇರೆ ಈ ದುಷ್ಟ ಕೆಲಸಗಳ ವಿರುದ್ಧವಾಗಿ ಸಿಡಿದೇಳುತ್ತೋ, ಇಲ್ಲಿ ಅದನ್ನು ಕ್ರೈಸ್ತ ಮತದ ಪರವಾಗಿ ಮಾಡಿದ್ದಂತೂ ಬಹಳ ವಿಚಿತ್ರ. ಇದು ಇಲ್ಲಿ ಕೆಲವು ಸಂಗತಿಗಳನ್ನು ಇಲ್ಲಿ ಪರಿಚಯ ಮಾಡಿಸ್ಬೋದು. ಹೇಗೆ ಅಂತ, ಸ್ವಾತಂತ್ರ್ಯೋತ್ತರ ಅವಧಿ ಎಷ್ಟು ವಿಚಿತ್ರವಾಗಿತ್ತು ಹಾಗೆ ಅಂತ. ಒಬ್ಬ ಜೆಸೂಟ್ ಮತಪ್ರಚಾರಕ, ಕ್ರಿಶ್ಚಿಯನ್ ಮತಪ್ರಚಾರಕ ಪ್ಲಾಟ್ನರ್ ಅಂತ. ಜೆಸೂಟ್ ಅನ್ನೋವಂಥದ್ದು ಕ್ರಿಶ್ಚಿಯನ್ ಮತದ ಒಂದು ವಿಭಾಗ. ಅದು ಅವನು ಬರೀತಾನೆ ದಾಖಲೆಗಳಲ್ಲಿರೋವಂಥದ್ದಿದು. ಕ್ರೈಸ್ತ ಮತಪ್ರಚಾರಕರಿಗೆ ಒದಗಿ ಬಂದ ಒಳ್ಳೆಯ ಕಾಲದ ಬಗ್ಗೆ ಅವನು ಹೀಗೆ ಬರೆಯುತ್ತಾನೆ. ಭಾರತದಲ್ಲಿ ಚರ್ಚು ಭಾರಿ ಸಂತೋಷ ಪಡಬೇಕು, ಏಕೆಂದರೆ ಭಾರತದ ಸಂವಿಧಾನ ಅದಕ್ಕೆ ಒಂದು ಸ್ವಚ್ಛಂದ ವಾತಾವರಣವನ್ನು ಕಲ್ಪಿಸಿದೆ, ಇತರ ಮತೀಯ ಸಮುದಾಯಗಳೊಂದಿಗೆ ಸಮಾನತೆಯನ್ನು ಖಚಿತಪಡಿಸಿದೆ. ಇದರಿಂದಾಗಿ ಸ್ವಾತಂತ್ರ್ಯ ಬಂದಾಗಿನಿಂದ ಚರ್ಚು ಯಾವುದೇ ಅಂಕೆ ಶಂಕೆಗಳಿಲ್ಲದೆ ಹಿಂದೆಂದೂ ಇಲ್ಲದಷ್ಟು ವ್ಯಾಪಕವಾಗಿ ತನ್ನ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗಲು ಬೆಳೆಸಿಕೊಂಡು ಹೋಗಲು ಅನುಕೂಲವಾಗಿದೆ. ಇವನು ಬರೆದಿರೋವಂಥದ್ದು ದಿ ಕ್ಯಾಥೊಲಿಕ್ ಚರ್ಚ್ ಇನ್ ಇಂಡಿಯಾ, ಯೆಸ್ಟರ್ಡೇ ಆ್ಯಂಡ್ ಟುಡೇ. ಇದು ಅಲಹಾಬಾದಲ್ಲಿ ಪ್ರಕಟ ಆಗಿರೋವಂಥದ್ದು 1964. ಹೆಚ್ಚು ಕಡಿಮೆ 6 ದಶಕಗಳ ಹಿಂದೆ ಈ ಕೃತಿ ಪ್ರಕಟ ಆಗಿದೆ. ಈ ಪ್ಲಾಟ್ನರ್ ಇದನ್ನು ದಾಖಲೆ ಮಾಡಿರೋವಂಥದ್ದು, ಅವನ ಪದಗಳಿವೆಲ್ಲ. ಈಗ ಸ್ವಾತಂತ್ರ್ಯೋತ್ತರ ಅವಧಿಯಲ್ಲಿ ಭಾರತದಲ್ಲಿ ನಾವು ಸುಲಭವಾಗಿ ಮತಾಂತರ ಮಾಡ್ತಾ ಇದ್ದೀವಿ ಹಾಗೆ ಅಂತ. ಈ ಅವಧಿಯಲ್ಲಿ ವಿದೇಶಿ ಮತಪ್ರಚಾರಕರ ಸಂಖ್ಯೆ ಅಭೂತಪೂರ್ವವಾಗಿ ಹೆಚ್ಚಿತು. ಈ ಪ್ಲಾಟ್ನರ್ ಮತ್ತು ಮುಂದುವರಿಸುತ್ತಾನೆ, ಸ್ವಾತಂತ್ರ್ಯ ದೊರೆತ ನಂತರ ಭಾರತಕ್ಕೆ ಬರುವ ಕ್ರೈಸ್ತ ಮತ ಪ್ರಚಾರಕರ ಸಂಖ್ಯೆ ಹೆಚ್ಚಾದುದು ಗೊತ್ತಾಗುತ್ತಿದೆ. ಅವನು ದಾಖಲಿಸಿರುವಂಥದ್ದು ಯುದ್ಧ ಕಾಲದಲ್ಲಿ, ಅಂದರೆ 2ನೇ ಮಹಾಯುದ್ಧ ಆಗ್ಬೋದು, ಅದಕ್ಕಿಂತ ಮುಂಚಿನ ಅವಧಿ ಇರಬಹುದು. ಎಲ್ಲೋ ಕೆಲವರಷ್ಟೇ ಭಾರತಕ್ಕೆ ಬರಲು ಸಾಧ್ಯವಾಗುತ್ತಿತ್ತು. ಭಾರತಕ್ಕಿಂತ ಯುರೋಪಿನಲ್ಲಿ ಅವರ ಸಂಖ್ಯೆ ಹೆಚ್ಚಿತ್ತು. ಯಾರದ್ದು? ಕ್ರೈಸ್ತ ಮತ ಪ್ರಚಾರಕರದ್ದು. ಇದೇ ಅವಧಿಯಲ್ಲಿ ಕಮ್ಯುನಿಸ್ಟರು 1000 ಕ್ರೈಸ್ತ ಮತ ಪ್ರಚಾರಕರನ್ನು ಚೀನಾದಿಂದ ಹೊರಹಾಕಿದರು. ಈ ಮತಗಳನ್ನು, ಕ್ರೈಸ್ತ ಮತ ಆಗಲಿ ಯಾವ ಇಸ್ಲಾಂ ಆಗಲಿ, ಇದನ್ನು ಕಮ್ಯುನಿಸ್ಟ್ರು ವಿರೋಧ ಮಾಡೋದರಿಂದ ಈ ಮಿಷನರೀಸ್ ಯಾರಿದ್ದರು ಇವರನ್ನು ಚೀನಾದಿಂದ ಆಚೆಗೆ ಹಾಕಿದ್ರು. ಕಮ್ಯುನಿಸ್ಟ್ ಪ್ರಭುಗಳು ಚೀನಾದಲ್ಲಿ, ಅವರಲ್ಲಿ ಹೆಚ್ಚಿನವರು ಅಮೆರಿಕದವರು. ಸರಿ, ಚೀನಾದಿಂದ ಯಾರು ಆಚೆ ಹಾಕಿಸ್ಕಲ್ಪಟ್ರು, ಅವರೆಲ್ಲಿಗೆ ಹೋದರು? ನೋಡಿ ವಿಚಿತ್ರ, ಹೊರಬಿದ್ದ ಕೆಲವರು ಭಾರತಕ್ಕೆ ವರ್ಗಾವಣೆಗೊಂಡರು. ಪ್ಲಾಟ್ನರ್ ತನ್ನ ಕೃತಿನಲ್ಲಿ ಪುಟ 10 ದಾಖಲಿಸಿರುವಂಥ ಅಂಶಗಳಿವು. ಯಾವ ರೀತಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಹಾಗೆ ಅಂತ ಹೇಳಿದರೆ, ಕ್ರೈಸ್ತ ಮತ ಈ ದೇಶದ್ದೇ ಹಾಗೆ ಅಂತ. ಇದು ವಿದೇಶಿ ಮತ ಅಲ್ಲ, ಇದೇ ಮತದ್ದು, ಇದೇ ದೇಶದ್ದು ಹಾಗೆ ಅಂತ. ಇದು ಕೂಡ ಇವರ ಕಾರ್ಯತಂತ್ರ, ಕುತಂತ್ರ. ಕ್ರೈಸ್ತ ಮತವು ಭಾರತದ ಮುಖ್ಯ ಮತಗಳಲ್ಲಿ ಒಂದು. ಅದು ಸುಮಾರು 2000 ವರ್ಷಗಳಿಂದ ಭಾರತದಲ್ಲಿ ನೆಲೆಗೊಂಡಿದೆ. ಇದನ್ನು ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಕೆಲವೆಲ್ಲ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಯಾವ ಭಾರತೀಯ ಸಾಂಪ್ರದಾಯಿಕ ಆಚರಣೆಗಳಿದೆಯೋ, ಹೂ ಮುಡಿಯೋವಂಥದ್ದು, ರಥೋತ್ಸವ ಮಾಡೋವಂಥದ್ದು, ಕುಂಕುಮ ಇಟ್ಕೊಳ್ಳೋವಂಥದ್ದು, ಜಾತ್ರೆ ಮಾಡೋವಂಥದ್ದು, ಸೇರೋವಂಥದ್ದು, ಮಂಗಳಾರತಿ ಮಾಡೋವಂಥದ್ದು, ಇವೆಲ್ಲದಕ್ಕೂ ಕೂಡ ಇತಿಹಾಸದ ಅವಧಿಯಲ್ಲಿ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಶಿಕ್ಷೆಗಳನ್ನು ವಿಧಿಸ್ತಾ ಇದ್ದರು, ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ. ಇತ್ತೀಚೆಗೆ ಕುತಂತ್ರದ ಕಾರ್ಯತಂತ್ರದ ಭಾಗವಾಗಿ ಇವೆಲ್ಲದನ್ನೂ ಕೂಡ ಕ್ರಿಶ್ಚಿಯನ್ ಮಿಷನರಿಗಳು ಮಾಡ್ತಾ ಇದ್ದಾರೆ ಅಂತ. ಕಾವ್ಯ ಹಾಕ್ಕೊಳ್ಳೋವಂಥದ್ದು, ಮಂಗಳಾರತಿ ಮಾಡೋವಂಥದ್ದು, ಜಾತ್ರೆಗಳನ್ನು ಏರ್ಪಡಿಸುವಂಥದ್ದು, ಇವೆಲ್ಲದರ ಉದ್ದೇಶ ಹಿಂದೂಗಳನ್ನು
ಮೋಸ ಮಾಡಿ ಮತಾಂತರ ಮಾಡುವಂಥದ್ದೇ ಆಗಿದೆ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈ ಥರದ ಅನೇಕ ಸಂಗತಿಗಳನ್ನು ಈ ಹುಸಿ ಜಾತ್ಯತೀತವಾದ ಏನು ಒಂದು ಅನ್ಯಾಯ ನಡೀತಾ ಇದೆ, ಇದ್ರ ಬಗ್ಗೆ ಅನೇಕ ಸಂಗತಿಗಳನ್ನು ಇಲ್ಲಿ ಲೇಖಕರು ಇಲ್ಲಿ ನಮಗೆ ಸಂಗ್ರಹ ರೂಪದಲ್ಲಿ ಕೊಟ್ಟಿದ್ದಾರೆ. ಮತಾಂತರದ ಬಗ್ಗೆ ಕೂಡ ಅನೇಕ ಸಂಗತಿಗಳನ್ನು ಕೇಳ್ತೀವಿ. ಮತಾಂತರ ವಿರೋಧ ಯಾವ ರೀತಿ ಇದೆ, ಶಾಸನಗಳು ಯಾವ ರೀತಿ ರಚನೆ ಆಯಿತು ಅಂತ. ಸುಮಾರು 1996 ಮಹಾರಾಷ್ಟ್ರ ಶಾಸನ ಸಭೆಯ ಸದಸ್ಯರು ಮಂಗಲ್ ಪ್ರಭಾತ್ ಲೋಧಾ ಅಂತ ಅವರೊಂದು ಖಾಸಗಿ ಮಸೂದೆಯನ್ನು ತರ್ತಾರೆ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಬಲವಂತದಿಂದ ಈ ಮತಾಂತರ ಈ ನಡೀತಾ ಇದೆ, ಇದನ್ನು ತಪ್ಪಿಸಬೇಕು ಹಾಗೆ ಅಂತ. ಅದರ ಒಂದು ಶೀರ್ಷಿಕೆ, ಆ ಮಸೂದೆಯ ಶೀರ್ಷಿಕೆ ಈ ರೀತಿ ಇದೆ: ಬಲ ಅಥವಾ ಆಮಿಷ ಅಥವಾ ವಂಚನೆಯ ಮಾರ್ಗಗಳನ್ನು ಬಳಸಿ ಒಂದು ಧರ್ಮ ಅಥವಾ ಮತದಿಂದ ಇನ್ನೊಂದು ಧರ್ಮ ಅಥವಾ ಮತಕ್ಕೆ ಮತಾಂತರ ಮಾಡುವುದನ್ನು ನಿಷೇಧಿಸುವುದು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕುರಿತು ಹಾಗೆ ಅಂತ. ಆ ಬಿಲ್ಲೇನಿದೆ, ಮಸೂದೆ ಏನಿದೆ, ಅದರ ಒಂದು ಶೀರ್ಷಿಕೆ ಇದು. ಅವರು ಕೆಲವು ಕಾರಣಗಳನ್ನು ಅವರು ಆ ಮಸೂದೆಗೆ ಬೆಂಬಲಕ್ಕೆ ಹೇಳ್ತಾ ಹೋಗ್ತಾರೆ. ಲೋಧಾ ಅವರು ಮಸೂದೆಯ ಉದ್ದೇಶಗಳ ಮತ್ತು ಕಾರಣಗಳ ವಿವರ ಹೀಗಿದೆ: ಮತಾಂತರ ಎಂದರೆ ಒಬ್ಬರ ನಂಬಿಕೆಗಳನ್ನು ಬುಡಮೇಲು ಮಾಡುವ ಕೃತ್ಯ. ಬಲ ಅಥವಾ ಮೋಸ ಅಥವಾ ಬಡವರನ್ನು ಶೋಷಿಸುವ ಮಾರ್ಗಗಳನ್ನು ಬಳಸಿಕೊಂಡು ಮತಾಂತರವು ಮಾಡುವ ಕೃತ್ಯವು ಮತ್ತಷ್ಟು ಖಂಡನೀಯ. ಇಲ್ಲಿ ಯಾವುದೇ ಒಂದು ತಾತ್ವಿಕ ಪರಿಕಲ್ಪನೆ, ಡಾಕ್ಟ್ರಿನ್, ಮತತತ್ವ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಇರುವಂಥದ್ದು ಮತಾಂತರ ಆಗುವಂಥದ್ದು ಬಲವಂತದಿಂದ ಮತ್ತು ಮೋಸದಿಂದ ಹಾಗೆ ಅಂತ. ಮೇಲೆ ಹೇಳಿದ ಮಾರ್ಗಗಳಲ್ಲಿ ಮತಾಂತರ ಮಾಡಿದರೆ ಅಥವಾ ಮಾಡಲು ಪ್ರಯತ್ನಪಟ್ಟರೆ ಅದರಿಂದ ಸಾಮಾಜಿಕ ಜೀವನದಲ್ಲಿ ಇರಬೇಕಾದ ಸಾಮರಸ್ಯವು ನಷ್ಟವಾಗುತ್ತದೆ, ಜೊತೆಗೆ ಕಾನೂನು ಮತ್ತು ಶಿಸ್ತುಗಳ ಪಾಲನೆಯು ಕಷ್ಟವಾಗುತ್ತದೆ. ಪರೋಕ್ಷವಾಗಿ ಇದು ಮತಧರ್ಮಗಳ ಸ್ವಾತಂತ್ರ್ಯದ ಹಕ್ಕಿನ ಅತಿಕ್ರಮಣವೂ ಆಗುತ್ತದೆ. ಆದ್ದರಿಂದ ಇಂತಹ ಚಟುವಟಿಕೆಗಳನ್ನು ತಡೆಯಲು ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಂತ ಜರೂರಾಗಿದೆ. ಈ ರೀತಿ ಈ ವಿವರಗಳನ್ನು ಅವರೆಲ್ಲ ಆ ಮಸೂದಿನಲ್ಲಿ ಹಾಕಿದ್ದಾರೆ. ಏನಂತ ಹೇಳಿದ್ರೆ, ಯಾವ ರೀತಿ ಈ ರೀತಿ ಮೋಸದ ಮತಾಂತರ ಮಾಡೋರಿಗೆ ಶಿಕ್ಷೆ ವಿಧಿಸಬೇಕು, ಪೆನಾಲ್ಟಿ ಹಾಕಬೇಕು, ಯಾವ ರೀತಿ ಮಾಡಬೇಕು ಹಾಗೆ ಅಂತ. ವಿಚಿತ್ರ ಅಂತ ಹೇಳಿದ್ರೆ, ಈ ಎಲ್ಲ ಈ ಮೋಸದ ವಿರುದ್ಧ ಏನು ಕ್ರಮಗಳಿದೆಯೋ ಇದಕ್ಕೆ ಕೂಡ ಹಲವಾರು ಬದಲಾದ ಪರಿಸ್ಥಿತಿಗಳಲ್ಲಿ ಆ ಮೋಸವನ್ನು ತಡೆಗಟ್ಟೋ ಬದಲು ಆ ಮೋಸಕ್ಕೆ ಬೆಂಬಲ ಕೊಡುವಂಥ ಕೆಲಸಗಳು ನಡೀತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಈ ಸೋಡೋ ಸೆಕ್ಯುಲರಿಸಮ್ ಏನಿದೆ, ಇದನ್ನು ತುಂಬ ಜನ ಬುದ್ಧಿಜೀವಿಗಳು, ಲೇಖಕರು ಈ ಎಲ್ಲದನ್ನು ಕೂಡ ಬೆಂಬಲಿಸುವಂಥದ್ದು ಬಹಳ ವಿಚಿತ್ರ ಇದು. ಅವರ್ಯಾರೂ ಕೂಡ ಇಸ್ಲಾಮನ್ನಾಗಲಿ, ಕ್ರೈಸ್ತ ಮತವನ್ನಾಗಲಿ, ಇಸ್ಲಾಮಿನ ಆಕ್ರಮಣಕಾರಿ ಇತಿಹಾಸವನ್ನಾಗಲಿ, ಕ್ರೈಸ್ತ ಮತದ ಆಕ್ರಮಣಕಾರಿ ಇತಿಹಾಸವನ್ನಾಗಲಿ ಅಧ್ಯಯನ ಮಾಡಿಲ್ಲ. ಮಾಡಿದರೆ ಅವರಿಗೆ ಸ್ಫುಟವಾಗುತ್ತೆ ಏನು ಸತ್ಯ ಅನ್ನೋವಂಥದ್ದು. ಹಿಂದೂ ಧರ್ಮ, ಹಿಂದೂ ಸಮಾಜ ಅಂತ ಹೇಳಿದ್ರೆ ಕೇವಲ ಅಸ್ಪೃಶ್ಯತೆ, ಜಾತೀಯತೆ, ಅಸಮಾನತೆ, ಸತೀಸಹಗಮನ ಪದ್ಧತಿ, ಮೂಢನಂಬಿಕೆ, ಈ ರೀತಿ ಅಪಪ್ರಚಾರಗಳನ್ನೇ ಮಾಡ್ತಾ ಬಂದಿದ್ದಾರೆ. ಈ ಎಲ್ಲದೂ ಕೂಡ ಹಿಂದೂ ಧರ್ಮ ಸಮಾಜಗಳನ್ನು ನಾಶ ಮಾಡುವಂತಹ ದುಷ್ಕೃತ್ಯ. ಇಲ್ಲಿ 2500 ವರ್ಷಗಳ ಹಿಂದೆ, ಅಂದರೆ ಕ್ರೈಸ್ತ ಮತ ಮತ್ತು ಇಸ್ಲಾಮುಗಳು ಆವಿರ್ಭಾವ ಆಗೋದಕ್ಕಿಂತ ಮುಂಚೆಯೇ ಇಲ್ಲಿ ಇದ್ದ ಜ್ಞಾನ ಸಂಪತ್ತಿಗೋಸ್ಕರವಾಗಿ ಅನೇಕ ದೇಶಗಳಿಂದ ಜನಗಳು, ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಬರ್ತಾಯಿದ್ರು. ಭಾರತೀಯ ವ್ಯವಸ್ಥೆ, ಹಿಂದೂ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಅವರೆಲ್ಲರಿಗೂ ಕೂಡ ಶಿಕ್ಷಣ, ಉಚಿತವಾದ ಶಿಕ್ಷಣ ಮತ್ತು ಉಚಿತವಾದ ಆಹಾರ ಕೊಡಲಾಗ್ತಾ ಇತ್ತು. ಅವರು ಬರ್ತಾಯಿದ್ರು ಅಂತ ಹೇಳಿದ್ರೆ ಇಲ್ಲಿನ ಒಂದು ಜ್ಞಾನ ಸಂಪತ್ತು ಬಹಳ ವಿಶೇಷವಾದ್ದು ಅಂತದ್ರ ಅರ್ಥ. ಆದರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಏನೊಂದು ತಪ್ಪಾಗಿರೋಂತಹ ಇತಿಹಾಸ, ಅನೃತದ ಇತಿಹಾಸ, ಸುಳ್ಳು ಇತಿಹಾಸ ಯಾವ ರೀತಿ ಬೋಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ್ಯಾರಿಗೂ ಕೂಡ ನಮ್ಮ ಪರಂಪರೆ ಬಗ್ಗೆ ಗೌರವ ಹುಟ್ಟೋದಿಲ್ಲ. ಹಾಗಾಗಿ ಸತ್ಯವನ್ನು ನಾವು ಅರಿಬೇಕಾಗಿದೆ. ಪುರಾವೆಗಳ ಆಧಾರದ ಮೇಲೆ, ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ, ಏನು ಸೀತಾರಾಮ್ ಗೋಯಲ್, ರಾಮಸ್ವರೂಪ್, ಅರುಣ್ ಶೌರಿ ಅವರು
ಅನೇಕ ಕೃತಿಗಳನ್ನು ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ಸಾಕ್ಷ್ಯಾಧಾರಗಳ ಆಧಾರದ, ಮೂಲ ಪುರಾವೆಗಳ ಆಧಾರದ ಕೃತಿಗಳು. ಇವೆಲ್ಲದನ್ನೂ ಕೂಡ ಕನ್ನಡದ ಓದುಗರಿಗೆ ಪರಿಚಯ ಮಾಡಿಸುವಂಥದ್ದು ಈ ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿಯ ಉದ್ದೇಶ. ಈ ಹುಸಿ ಜಾತ್ಯತೀತವಾದ, ಕ್ರೈಸ್ತ ಮತಪ್ರಚಾರಕ ಸಂಸ್ಥೆಗಳು ಮತ್ತು ಹಿಂದೂ ಪ್ರತಿರೋಧ, ಈ ಕೃತಿಯನ್ನು ಮತ್ತು ಉಳಿದೆಲ್ಲ ಕೃತಿಗಳನ್ನು ಕೂಡ ಅಧ್ಯಯನ ಮಾಡಬೇಕು, ಓದಬೇಕು, ಸಾಕ್ಷ್ಯಾಧಾರಗಳನ್ನು ಗಮನಿಸಬೇಕು ಹಾಗೆ ಅಂತ ನಾನು ವಿನಂತಿಸ್ಕೊಳ್ತೀನಿ. ನಮಸ್ಕಾರ.